ನಮಸ್ಕಾರ ಫ್ರೆಂಡ್ಸ್, ಮಾರುತಿ ಟೆಕ್ ಅಂಡ್ ಫನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಆನ್ಲೈನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದೆ ನಿಮಗೆ ಬೇಗನೆ ಸಿಗುತ್ತವೆ. ಫ್ರೆಂಡ್ಸ್, ಮೊದಲಿಗೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. NADA ನಾಡ ಕಚೇರಿ ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಆಗ ನಿಮಗೆ ಈಗ JKJ ಹೋಮ್ ಪೇಜ್ ನಾಡ ಕಚೇರಿಯ ಒಂದೊಂದು ಲಿಂಕ್ ಇಲ್ಲಿ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ನಾಡ ಕಚೇರಿಯ ಒಂದು ಮೇನ್ ಪೇಜಲ್ಲಿ ಓಪನ್ ಆಯಿತು. ಇದರಲ್ಲಿ ನಿಮಗೆ ಆನ್ಲೈನ್ ಅರ್ಜಿ ಸ್ಥಿತಿ ಅಂತಿದೆ ನೋಡಿ. ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಕ್ಲಿಕ್ ಮಾಡಿ, ನಂತರ ಅದು ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ನಿಮ್ದು, ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿ ಇಲ್ಲಿ. ನಂತರ ಇಲ್ಲಿ ನೋಡಿ, ನಿಮಗೆ ನ್ಯೂ ರಿಕ್ವೆಸ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಕ್ಯಾಶ್ ಸರ್ಟಿಫಿಕೇಟ್ ಇದೆ, ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟು ಇದೆ. ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾಗಿ ಕೊಟ್ಟಿದ್ದಾರೆ, ಕ್ಯಾಸ್ಟ್ ಬೇರೆ ಕೊಟ್ಟಿದ್ದಾರೆ, ಇನ್ಕಮ್ ಬೇರೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ನಾನು ಇಲ್ಲಿ ಮೊದಲು ಕ್ಯಾಶ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯಾದ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ ಅಂತ ಇದೆ ನೋಡಿ. ರೇಷನ್ ಕಾರ್ಡ್ ನಂಬರ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಇದ್ರೆ ನೀವು ರೇಷನ್ ಕಾರ್ಡ್ ಅನ್ನು ಅಲ್ಲಿ ಹಾಕಿ, ಇಲ್ಲದಿದ್ದರೆ ಅಲ್ಲಿ ನೀವು 99 99 ಅಂತ ಟೈಪ್ ಮಾಡಿ. ಆನಂತರ ಆಧಾರ್ ನಂಬರ್ ಫೀಲ್ಡ್ ಅಲ್ಲಿ ಆಧಾರ್ ನಂಬರ್ ಅನ್ನು ಹಾಕಿ, ಆನಂತರ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಆಮೇಲೆ ನಿಮ್ಮ ಗ್ರಾಮ ಪ್ರತಿಯೊಂದನ್ನು ಹಾಕಿ, ಅಪ್ಲಿಕೇಂಟ್ ನೇಮ್ ಅಲ್ಲಿ ನಿಮ್ಮ ಹೆಸರು ಮತ್ತು ತಂದೆ ಹೆಸರನ್ನು ಟೈಪ್ ಮಾಡುವಾಗ ನಿಮಗೆ ಕನ್ನಡ ಕ್ಲಿಕ್ ಮಾಡಿದಾದರೂ ಕನ್ನಡದಲ್ಲೇ ಟೈಪ್ ಮಾಡೋ ಅಂತ ಕೇಳುತ್ತೆ. ಆದ್ದರಿಂದ ನೀವು ಇದನ್ನು ಇಂಗ್ಲಿಷ್ ಅಂತ ಕ್ಲಿಕ್ ಮಾಡ್ಕೊಂಡು ಇಂಗ್ಲೀಷಲ್ಲಿ ನೀವು ಟೈಪ್ ಮಾಡ್ಕೊಳ್ಬೋದು. ಆನಂತರ ಸರ್ಚನ್ನು ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಕೆಳಗೆ ಬರುತ್ತೆ ಆಟೋಮೆಟಿಕ್ಕಾಗಿ. ಜಸ್ಟ್ ನೀವು ಅಲ್ಲಿ ಕ್ಲಿಕ್ಕನ್ನು ಕೊಡಿ, ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ದ ಫೀಲ್ಡ್ಸ್ ಆರ್ ಕರೆಕ್ಟ್, ಇಲ್ಲಿ ಏನಾದರೂ ಚೇಂಜ್ ಇದ್ರೆ ಮಾಡ್ಬೋದಾ ಅಂತ ಕೇಳುತ್ತೆ. ಇಲ್ಲಿ ಎಲ್ಲ ಫೀಲ್ಡ್ ಕರೆಕ್ಟ್ ಇದೆ ಅಂತ ನಾನು ಕೊಡ್ತಾ ಇದ್ದೀನಿ. ಜಸ್ಟ್ ವ್ಯೂ ಆಗುತ್ತೆ ನೋಡಿ, ಆಟೋಮೆಟಿಕ್ ಆಗಿ ಬಂತು ಇಲ್ಲಿ ನಿಮಗೆ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಪೇಮೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಪೇಮೆಂಟ್ ಸ್ಕ್ರೀನಲ್ಲಿ ನೀವು ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಉಪಯೋಗಿಸಿ ಪೇಮೆಂಟ್ ಮಾಡೋದು, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ವಿತ್ ಪಿನ್ ಅಂತ ಕೂಡ ಇದೆ, ಅದರಲ್ಲೂ ಕೂಡ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು. ಆನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಇದೆ, ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ಕೂಡ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೇಮೆಂಟ್ ಅಮೌಂಟ್ ಕೇವಲ 15 ರೂಪಾಯಿ ಮಾತ್ರ ಇದೆ. ನೀವು 15 ರೂಪಾಯಿ ಪೇಮೆಂಟ್ ಮಾಡಿ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ಇದೇ ರೀತಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಇದೇ ರೀತಿ ಎಲ್ಲ ಡೀಟೇಲ್ಸ್ ಗಳನ್ನು ಫಿಲ್ಅಪ್ ಮಾಡಿ ಇಲ್ಲಿ ಸರ್ಚ್ ಅನ್ನು ಕೊಟ್ಟಾಗ ನಿಮಗೆ ಅದು ಇನ್ಕಮ್ ಸರ್ಟಿಫಿಕೇಟ್, ಈ ಮುಂಚೆ ನೀವು ಮಾಡಿಸಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ. ಇನ್ ಕೇಸ್ ನೀವು ಈ ಮುಂಚೆ ಮಾಡಿಸಿರದೇ ಇದ್ರೆ, ನಿಮಗೆ ಹೊಸದಾಗಿದ್ರೆ, ಅದು ನಿಮಗೆ ಏನಾಗುತ್ತೆ, ವೆರಿಫಿಕೇಶನ್ಗೆ ಹೋಗುತ್ತೆ. ವೆರಿಫಿಕೇಶನ್ ಅಲ್ಲಿ ನಿಮಗೆ ರೇಸ್ ಅಕೌಂಟೆಂಟ್ ಮತ್ತು ಕಂದಾಯ ಅಧಿಕಾರಿಗಳು ಅದನ್ನ ವೆರಿಫಿಕೇಶನ್ ಮಾಡಿದ ನಂತರ ನಿಮಗೆ ಅದನ್ನ ಪ್ರೊಸೀಡ್ ಮಾಡ್ತಾರೆ. ಸೊ ಆ ನಂತರ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫ್ರೆಂಡ್ಸ್, ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾಡುವಾಗ ನಿಮ್ಮ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು PDF ಫಾರ್ಮೆಟ್ ಅಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ಫೋಟೋಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಅದನ್ನು PDF ಫಾರ್ಮೆಟ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಫ್ರೆಂಡ್ಸ್, ಆ ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ. ಆ ಡಿಸ್ಕ್ರಿಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋವನ್ನು ನೋಡಿ ನೀವು ಅದನ್ನ PDF ಫಾರ್ಮೆಟ್ ಮಾಡ್ಕೊಳ್ಳಿ. ಆ ನಂತರ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋ ಚೂಸ್ ಫೈಲ್ ಅಂತ ಇದೆ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ನಿಮಗೆ ಆ PDF ಫಾರ್ಮೆಟ್ ಇರತಕ್ಕಂಥ ಒಂದು ಫೈಲ್ಗೆ ಹೋಗಿ ಆ PDF ಫಾರ್ಮ್ ಫೈಲ್ ಅಲ್ಲಿ ನಿಮ್ಮ ಆಧಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಆಧಾರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಅದು ಆಧಾರ್ ನಿಮಗೆ ಅಡ್ರೆಸ್ ಪ್ರೂಫ್ಗೆ ಆಗುತ್ತೆ. ಸೊ ID ಪ್ರೂಫ್ಗೋಸ್ಕರ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಇದ್ರೆ
ನಿಮ್ಮ ಪ್ಯಾನ್ ಕಾರ್ಡನ್ನು ಐ ಡಿ ಪ್ರೂಫ್ಗೋಸ್ಕರ ನೀವು ಅದನ್ನು ಅಪ್ಲೋಡ್ ಮಾಡಿ. ಆ ನಂತರ ನೀವು ಇಲ್ಲಿ ಅಪ್ಲೋಡ್ ಕೊಟ್ಟ ನಂತರ ನೀವು ಸೇವ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ನೀವು ಆನ್ಲೈನಲ್ಲಿ ಒಂದು 15 ರೂಪಾಯಿ ಒಂದು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ನೀವು ಆನ್ಲೈನಲ್ಲಿ ಆ ಪೇಮೆಂಟನ್ನು ಮಾಡಿಕೊಂಡಿದ ತಕ್ಷಣ ಅದು ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಕೊಡುತ್ತೆ. ಈ ಅಕ್ನಾಲೇಜ್ ನಂಬರನ್ನು ನೀವು ಎಲ್ಲಾದರೂ ಬರೆದಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಅಕ್ನಾಲೇಜ್ಮೆಂಟ್ ನಂಬರ್ ಮೂಲಕ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಫ್ರೆಂಡ್ಸ್, ನಾನು ಇದೇ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಮಾರ್ತಟೆಕರ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗನೆ ಸಿಗುತ್ತವೆ. ಧನ್ಯವಾದಗಳು.